ಮೇಲೆ ನಾವು ಇವತ್ತು ಅವ್ರನ್ನ ಮತ ಚಲಾಯಿಸಬೇಕಾಗಿದೆ, ಅವರನ್ನು ಗೆಲ್ಲಿಸಬೇಕಾಗಿದೆ. ನನ್ನ ಪುರುಷ ಸೋದರರು ಹಿಂದಸರು ಒಳ್ಳೇದೇ, ಆದ್ರೆ ಅವ್ರು ಸರಿಯೋ ಮಟ್ಟಿ ಕಾಣಿಲ್ಲ. ಯಾಕಂದ್ರೆ ಮೇಡಮ್ ಹೇಳ್ತಾ ಇದ್ರು ಈಗ ಏನೇನು ಕೊಡ್ತಾರೆ ಅಂತ. ನಾನು ಈ ಕ್ಷೇತ್ರಕ್ಕೆ ಬಂದು ಕೂಡಲೇ ಕೆಲವು ಜನ ಸ್ವಾಗತ ಮಾಡಿದ್ರು. ತುಂಬಾ ಪತ್ರಿಕೆಗಳು ನನಗೆ ಬೆಂಗಾಲಾಗಿ ಮಾಡಿದ್ರಿಂದಾಗಿ ಪ್ರೋತ್ಸಾಹ ಕೊಟ್ಟರು, ಸ್ವಾಗತ ಮಾಡಿದ್ರು. ಅದಕ್ಕಾಗಿ ಕೆಲವು ಜನ ಅಭ್ಯರ್ಥಿಗಳು ನನ್ನ ಬಗ್ಗೆ ಏನೆಲ್ಲ ಆಡಿಕೊಂಡ್ರು, ಯಾವ ರೀತಿ ಅಂತಂದ್ರೆ ಓ ಆಕಾಶದಿಂದ ತಾರೆ ಏನು, ಆಮೇಲೆ ಇವರು ಆ ಪರಿಷತ್ತಿನ ಒಂದು ಮೆಟ್ಟಿಲುಗಳನ್ನು ಮಾಡಿದ್ರು. ಇದು ಕೂಡ ನನಗೆ ಬಹಳ ನೋವನ್ನು ಉಂಟು ಮಾಡಿತು. ಆದ್ರೂ ಕೂಡ ನಾನೇನು ಇದಕ್ಕಿಂತ ಅಕ್ಕ ನೀನೊಬ್ಬಳೆ ಏಕೈಕ ಅರ್ಹ ಅಭ್ಯರ್ಥಿ, ನಿನ್ನ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ರು. ಹೀಗೆ ಕಳೆದವರು ಉಂಟು, ನೋವು ಉಂಟು ಮಾಡಿದವರು ಉಂಟು, ಅದು ಯಾವುದನ್ನು ಕೂಡ ನಾನು ಗಮನಕ್ಕೆ ತೆಗೆದುಕೊಂಡು ನಾನು ಒಂದೇ ಒಂದು ನಿಲುವು ಕನ್ನಡದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಎತ್ತಿ ಹಿಡಿಬೇಕು, ಮತ್ತೆ ಮಹಿಳೆಯರ ಅಸ್ಮಿತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ಚುನಾವಣೆಗೆ ನಾನು ಸ್ಪರ್ಧೆಗೆ ಇಳಿದಿದ್ದೇನೆ. ನಾನು ಡಾಕ್ಟರ್ ಸರಸ್ವತಿ ಚಿಮ್ಮಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಏಕೈಕ ಮಹಿಳೆ. ನನ್ನ ಜೊತೆಗೆ 20 ಜನ ಪುರುಷರಿದ್ದಾರೆ. ನಾನು ಒಬ್ಬರು 21 ಜನ ಸ್ಪರ್ಧೆ ಮಾಡಿದ್ದೇವೆ. ಮುಂದಿನ ತಿಂಗಳಲ್ಲಿ ಚುನಾವಣೆ ನಡೆಯುವ ಒಂದು ಸಂದರ್ಭ ಇದೆ. ನಾನೊಬ್ಬ ಸಾಹಿತಿಯಾಗಿ, ಒಬ್ಬ ಕಲಾವಿದೆಯಾಗಿ, ಸಮಾಜ ಸೇವಕಿಯಾಗಿ, ಮಹಿಳಾ ಚಿಂತಕಿಯಾಗಿ ಅನೇಕ ಕೃತಿಗಳನ್ನು ಕೊಟ್ಟಿದ್ದೇನೆ. 30 ಮಿತಿ ಕೃತಿಗಳನ್ನು ಕೊಟ್ಟಿದ್ದೇನೆ. 34 ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ನನಗೆ ಸಂದಿವೆ. ಸರ್ಕಾರ ಕೊಡ ಮಾಡತಕ್ಕಂತಹ ದಾನ ಚಿಂತಾಮಣಿ ಅತಿಮಬ್ಬೆ ಆಗಿರ್ಬೋದು, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಇನ್ನೂ ಅನೇಕ ಪ್ರಶಸ್ತಿಗಳು, ಎಲ್ಲ ಪ್ರಶಸ್ತಿಗಳು ನನ್ನ ಮುಡಿಗೇರಿವೆ. ಆಮೇಲೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾವೆ. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದವರೆಗೂ ಪ್ರಶಸ್ತಿಗಳನ್ನು ನಾನು ಪಡೆದುಕೊಂಡಿದ್ದೇನೆ. ಮತ್ತು ನಾನೊಬ್ಬ ಕ್ರಿಯಾಶೀಲ ವ್ಯಕ್ತಿ, ಬರೀ ಮಹಿಳೆ ಎಲ್ಲರ ಅಭ್ಯರ್ಥಿ ಅಂತೇಳಿ ನಾನು ಹೇಳೋದಲ್ಲ, ಇಡೀ ಜನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಕನ್ನಡಿಗರು ಮತ ಕೊಟ್ಟು ಆರಿಸಬೇಕು. ಪ್ರಥಮ ಮಹಿಳೆಯನ್ನು ಗೆಲ್ಲಿಸಿದ ಕೀರ್ತಿ ತಮ್ಮದಾಗಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಡಾಕ್ಟರ್ ಸರಸ್ವತಿ ಚಿಮ್ಮಲ್ಗಿಯವರು ಈ ಸಾರಿ ಮಹಿಳೆಯಾಗಿ ಮುಂದೆ ಬಂದಿದ್ದಾರೆ. ಕೇಂದ್ರ ಸ್ಪರ್ಧೆಗೆ ಭಾಳ ಸಂತೋಷ ಆಗಿದೆ ನಮಗೆಲ್ಲ, ಯಾಕೆಂದರೆ ಸ್ಪರ್ಧೆಗೆ ಯಾವ ಮಹಿಳೆಯೂ ಬಂದಿರಲಿಲ್ಲ ಇದುವರೆಗೆ. ಅದು ಯಾರು ತಪ್ಪು ಅಲ್ಲ, ಬಂದಿದ್ದಾರೆ. ಆದ್ದರಿಂದ ಈ ಸಾರಿ ನಾವು ಮಹಿಳೆನ ಖಂಡಿತವಾಗಿ ಆರಿಸಿ ತರಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಬರೀ ಮಹಿಳೆ ಮಹನೀಯರುಗಳೆಲ್ಲ ಸೇರಿ ಈ ಮಹಿಳೆಯನ್ನು ಗೆಲ್ಲಿಸಬೇಕು ಅಂತ ನಾನು ಮಹನೀಯರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗಾಗಲೂ ಕೆಲಸ ಮಾಡಿದ್ದಾರೆ. ಸಂಚಾಲಕಿ, ಬಹಳಷ್ಟು ಲೇಖಕಿಯರ ಪರವಾಗಿ ನಮ್ಮ ವೇದಿಕೆ ಕೆಲಸಗಳನ್ನ ಮಾಡ್ತಾ ಬಂದಿದೆ. ನಮ್ಮ ಲೈಂಗಿಕ ಸಾಹಿತ್ಯ ವೇದಿಕೆಯ ಪರವಾಗಿ ನಾವು ಡಾಕ್ಟರ್ ಸರಸ್ವತಿ ಚಿಮ್ಮಲ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ.